ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಫೈನಲಿ ಇವಾಗ ನಮಗೆ KCET ಸೆಕೆಂಡ್ ರೌಂಡ್ ಕೌನ್ಸಿಲ್ದು ಡೇಟ್ ಅನೌನ್ಸ್ ಆಗಿದೆ. ಸೊ ಇದು ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿದ್ದು ವಿಷಯ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ನ್ಯೂಸ್ ಪೇಪರಲ್ಲಿ ನೀವು ನೋಡ್ತಾ ಇರ್ಬೋದು, ನಮಗೆ KCET ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ನವಂಬರ್ 14 ನಂತರ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಾಗಿದೆ. ಸೊ ಹಾಗಾಗಿ ಇವಾಗ ನಮ್ಮದು KCET ನೆಕ್ಸ್ಟ್ ರೌಂಡ್ ಇದೇ ಡೇಟ್ಗೆ ಅಥವಾ ಇದೇ ಡೇಟ್ ನಂತರ ಸ್ಟಾರ್ಟ್ ಆಗ್ಬೋದು ಅಂತ ನಾವು ಕೂಡ ಅಂದ್ಕೊಳ್ಳೋಣ. ಸೊ ಇವಾಗ ನಮಗೆ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನು ಸ್ಟಾರ್ಟ್ ಆಗಿತ್ತಲ್ಲ, ಅದರಲ್ಲಿ 58,958 ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದರು. ಅದರಲ್ಲಿ ಬಂದುಬಿಟ್ಟು ಇವಾಗ 12,937 ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ನ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ ಉಳ್ಕಿದ್ದ ಕ್ಯಾಂಡಿಡೇಟ್ ಇರ್ತಾರಲ್ಲ, ಅವರು KCET ಸೆಕೆಂಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವಾಗ ನಮಗೆ KCET ಕೌನ್ಸಿಲ್ ರಿಲೇಟೆಡ್ ಆದಷ್ಟು ಬೇಗನೆ KCET ಅಪ್ಡೇಟ್ನ ಬಿಡ್ತಾರೆ. ಅದರಲ್ಲಿ ಸೀಟ್ ಮ್ಯಾಟ್ಸ್ ಆಗಿರ್ಬೋದು, ಶೆಡ್ಯೂಲ್ ಆಗಿರ್ಬೋದು, ಈ ಥರ ಅಪ್ಡೇಟ್ನ ಕೊಡ್ತಾರೆ. ಸೊ ಏನಾದರೂ ಈ ಥರ ಅಪ್ಡೇಟ್ ಬಂದಾಗ ನಾವು ಕೂಡ ನಿಮಗೆ ತಿಳಿಸೋಕೆ ಟ್ರೈ ಮಾಡ್ತೀವಿ, ಅದಕ್ಕೋಸ್ಕರ ಚೆನ್ನಾಗಿ ತುಂಬಿಕೊಂಡಿರಿ. ಸೊ ಇವಾಗ ನೀವು ಫೈನಲಿ ಇಷ್ಟೇ ತಿಳ್ಕೊಳ್ಳಿ, ನವಂಬರ್ 14 ನಂತರ ನಮ್ಮದು KCET ಸೆಕೆಂಡ್ ಕೌನ್ಸಿಲಿಂಗ್ನೇ ನಡೆಸ್ತಾರೆ. ಸೊ ಹಾಗಾಗಿ ನಿಮ್ಮದು ಬೇರೆ ಏನಾದ್ರು ಕೆಲಸ ಇದ್ದರೆ ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡ್ಕೋಬಹುದು. ಇವಾಗ ಇವಳು ಸಿಗೋಣ ಆದಷ್ಟು ಬೇಗ ಇನ್ನೊಂದು ಇಲ್ಲಿ. ಟೇಕ್ ಕೇರ್.